ಸೀರಿಯಲ್ ಅನ್ನೋದು ಐ ಥಿಂಕ್ ಬಹುಶಃ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಇವಾಗ ನಾವು ಸ್ಕೂಲ್ಗೆ ಹೆಂಗೆ ಸೇರ್ಕೊಂತೀವಿ ಆ ಥರ ಸೀರಿಯಲ್ ಆಗಿತ್ತು. ಯಾಕಂದರೆ ಫ್ರೆಷರ್ಸ್ ಎಲ್ಲರೂ, ಆ್ಯಂಡ್ ನಮ್ಮ ಸೀರಿಯಲ್ ಬಂದು ಚಿಕ್ಕ ಹುಡುಗಿ ಇರೋಳು ದೊಡ್ಡವಳಾಗೋಳು, ಅಂದರೆ ಒಂದು 18 ವರ್ಷ. ಸೊ ನನ್ನ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಯಾರಿದ್ರು, ಅಣ್ಣ ತಂಗಿ ಅಕ್ಕ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಸೇಮ್ ಏಜ್ ಗ್ರೂಪಲ್ಲೇ, ಸೊ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲರೂ. ಆ್ಯಂಡ್ ಬೇರೆ ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಎಲ್ಲ ಯಾರಿದ್ರೂ ಕೂಡ ಫಸ್ಟು ನಾವೊಂದು ಐ ಥಿಂಕ್ ಆ ಸೀರಿಯಲ್ ಅನ್ನೋದು ಪ್ರತಿಯೊಂದಕ್ಕೂ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಒಂದು ಸ್ಟೇಜ್ ಆಗಿದೆ. ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಅಂದಾಗ ಯಾರಿಗೆ ಆದ್ರೂ ಅಲ್ಟಿಮೇಟ್ ಗುರಿ ಅವರನ್ನು ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಹೆಜ್ಜೆ ಅಂತ ಇರುತ್ತೆ. ಕೆಲವೊಬ್ಬರಿಗೆ ರಂಗಭೂಮಿಯಿಂದ ಬರುತ್ತೆ, ಕೆಲವೊಬ್ಬರಿಗೆ ಸೀರಿಯಲ್ ಅನ್ನೋದ್ರಿಂದ ಬರುತ್ತೆ, ಕೆಲವೊಬ್ಬರಿಗೆ ಸೀದಾ ಸಿನಿಮಾ ಆ ಥರ. ಸೊ ನಮಗೆ ಸೀರಿಯಲ್ ಅಂತ ಬಂದಾಗ ಬಹುಶಃ ಅದು ಒಂದು ಸ್ಟೇಜ್ ನಿನಗೆ ತಂದುಕೊಡುತ್ತೆ. ಆ್ಯಂಡ್ ಅಲ್ಲಿ ನೀನು ತುಂಬ ವಿಷಯಗಳನ್ನ ಕಲಿತೀಯ, ಫ್ರೆಶರ್ ಆಗಿ ಹೋಗಿರ್ತೀಯ ಒಂದು. ಆ್ಯಂಡ್ ನಿನಗೆ ಆ ಒಂದು ಕ್ಯಾರೆಕ್ಟರ್ ಅನ್ನೋದೇನು, ಅಥವಾ ಹೇಗೆ ಸೀರಿಯಲ್ ಅನ್ನೋದು ನಡೆಯುತ್ತೆ, ಅಥವಾ ಅದನ್ನು ಹೇಗೆ ಶೂಟಿಂಗ್ ಅನ್ನೋದು ಹೇಗೆ ನಡೆಯುತ್ತೆ, ಅದರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ. ನಾವಿಲ್ಲಿ ನೋಡುವಾಗ ಓ ಏನೋ ಹೀರೋ ಹೀರೋಯಿನ್ ಇದು ಮಾಡ್ತಾರೆ, ಆ್ಯಂಡ್ ದೆನ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸರ್ ದುಡ್ಡಾಗ್ತಾರೆ, ಬಟ್ ಅದಕ್ಕೆ ಎಷ್ಟೊಂದು ಜನ ಇದ್ದಾರೆ. ಸೊ ಒಂದು ಕಿನ್ನರಿ ಆಗಲಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಎಷ್ಟು ಜನರ ಕೈ ಇರುತ್ತೆ ಅದರಲ್ಲಿ. ಆ್ಯಂಡ್ ಅಲ್ಲಿ ನೀನು ಅದೊಂಥರ ಸೀರಿಯಲ್ ಒಂಥರ ನಿನಗೆ ಎವ್ರಿ ಡೇ ನೀನು ನೋಡ್ತೀಯ. ನಿನಗೆ ಮಾನಿಟನಸ್ ಹೌದು, ಡೈಲಿ ಅದನ್ನೇ ಮಾಡ್ತೀಯಲ್ಲ ಹೌದು, ಬಟ್ ನಿನಗೆ ಅದೊಂದು ಫ್ಯಾಮಿಲಿಯಾಗಿ ಹುಟ್ಕೊಂಡು ಬಿಡುತ್ತೆ. ನಿನ್ ರಾತ್ರಿ ಮನೆಗೆ ರಾತ್ರಿ ಮಲ್ಗಕ್ಕೆ ಫ್ರೆಶಪ್ ಆಗಕ್ಕೆ ಮಾತ್ರ ನೀನು ಮನೆಗೆ ಹೋಗ್ತೀವಿ. ನಾವು ಸ್ಟಾರ್ಟಿಂಗ್ ಕಿನ್ನರಿ ಮಾಡ್ತಿರ್ಬೇಕಾದ್ರೆ ಬರೀ ಮಲ್ಗಕ್ಕೆ ಮಾತ್ರ ಮನೆಗೆ ಹೋಗ್ತಿದ್ದು, ಬಿಟ್ಟರೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ತನಕೂ ಸೆಟ್ಟಲ್ಲೇ ಇದ್ದಿದ್ದು. ಸೊ ಅಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಬಿಲ್ಡ್ ಆಗುತ್ತೆ. ಆ್ಯಂಡ್ ದೆನ್ ಯು ಕಂಟಿನ್ಯೂ ವಿತ್ ದ್ಯಾಟ್ ಫ್ಯಾಮಿಲಿ. ಆ್ಯಂಡ್ ಐ ಥಿಂಕ್ ಕಿನ್ನರಿ ವಿ ಸ್ಟಿಲ್ ಹ್ಯಾವ್ ದಟ್ ಕಿನ್ನರಿ ಫ್ಯಾಮಿಲಿ ಗ್ರೂಪ್ ಅಂತ ಇನ್ನೇ ಇದೆ, ಕಿನ್ನರಿ ಕುಟುಂಬ ಅಂತ. ವಿ ಸ್ಟಿಲ್ ಎವ್ರಿ ಎಲ್ಲರ ಬರ್ಡೇಗೂ ಕೂಡ ನಾವು ವಿಶ್ ಮಾಡ್ತೀವಿ. ಮತ್ತು ಆ ಒಂದು ಕಾನ್ಸ್ಟೆಂಟ್ ಟಚ್ ಇದೆ. ಅಂದರೆ ಯಾರೊಬ್ಬರು ಆರ್ಟಿಸ್ಟ್ ಆಗಿ ಸಿಕ್ಕಿದ್ದಂತಲ್ಲ, ಯು ಹ್ಯಾವ್ ಫೌಂಡ್ ಅ ಫ್ಯಾಮಿಲಿ ಇನ್ ಎವ್ರಿ ಅದರ್ ಪರ್ಸನ್ ಅಂತ. ಸೊ ಐ ಥಿಂಕ್ ಕಿನ್ನರಿ ಈಸ್ ಒನ್ ಮೆಮೊರೇಬಲ್ ಜರ್ನಿ ನನಗೆ ಎಲ್ಲ ರೀತಿಯಲ್ಲೂ. ಅಂದರೆ ಹೊಸದಾಗಿ ಶುರು ಆಗಿದ್ದಾಗಿರ್ಬೋದು, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದರಿಂದ ಬಂದಂಥ ಆಪರ್ಚುನಿಟೀಸ್ ಆಗಿರ್ಬೋದು. ಸೊ ಐ ಥಿಂಕ್ ಕಿನ್ನರಿ ಈಸ್ ಲೈಕ್ ಎವರ್ ರಿಮೆಂಬರಿಂಗ್. ಆ್ಯಂಡ್ ಜನ ಇವಾಗ್ಲೂ ನನಗೆ ಕೆಲವೊಂದ್ಸಲ ಕೋಪ ಬರುತ್ತೆ ನನಗೆ, ಏನು ನಾನು ಸಿನಿಮಾ ಮಾಡಿದ ನಿಮಗೆ ನೋಡೋಕ್ಕಾಗಲ್ಲ, ಅದರಿಂದ ನೀವು ನನ್ನ ಹೇಳೋಕ್ಕಾಗಲ್ಲ, ಅದು ಯಾಕೆ ಯಾವಾಗಲೂ ಇದನ್ನೇ ಅಂತ. ಬಟ್ ಐ ಥಿಂಕ್ ಟೆಲಿವಿಷನ್ ಅನ್ನೋದು ಅದೇ ಕೊಡುತ್ತೆ ನಿನಗೆ, ಫಾರ್ ಎವರ್ ನಿನ್ನನ್ನು ನೆನ್ಪಿಟ್ಕೊಂಡೇ ಇಟ್ಕೊತಾರೆ. ಸೊ ಬಹುಶಃ ಅದು ಯಾವಾಗಲೂ ನೆನ್ಪಿಟ್ಕೊಳ್ಳುವಂಥ ಒಂದು ಸ್ಟೇಜ್ ಅದು.